ಬ್ರೇಕ್ ಫೇಲ್ ಆಗಿರುವ ಗಾಡಿ ಹೆಂಗ ಹೋಗುತ್ತೋ ಹಂಗ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಂಥ ಟೈಮ್ನಲ್ಲಿ ಇನ್ನೊಂದು ಲಾಕ್ ಡೌನ್ ಆದರೂ ಆಗಬಹುದು ಅನ್ನುವ ಪರಿಸ್ಥಿತಿ ಇದೆ ಅನೇಕರ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಜನಸಾಮಾನ್ಯರ ಅಭಿಪ್ರಾಯ ಇನ್ನೊಂದು ಲಾಕ್ ಡೌನ್ ಆದರೆ ಒಳ್ಳೆಯದು ಅಂತ ಆದರೆ ಲಾಕ್ ಡೌನ್ ಪರಿಣಾಮಕಾರಿಯಾಗುವುದು ಜನ ಪಾಲಿಸಿದಾಗ ಜನ ಸರ್ಕಾರ ಅಧಿಕೃತವಾಗಿ ಲಾಕ್ ಡೌನ್ ಘೋಷಿಸದೆಯೂ ಅದನ್ನು ಪಾಲಿಸಬಹುದು ಅಷ್ಟರ ಮಟ್ಟಿಗಿನ ಎಚ್ಚರಿಕೆ ಜನರಲ್ಲಿ ಬಂದಾಗ ಕೊರೋನಾ ವಿರುದ್ಧದ ಹೋರಾಟ ಸಫಲ ಆಗುತ್ತೆ ನಮ್ಮ ಜೊತೆ ಕಾರ್ತಿಕ್ ಇದ್ದಾರೆ ಲೈನ್ ನಲ್ಲಿ ಬೆಂಗಳೂರಿನಿಂದ ನಮಸ್ಕಾರ ಕಾರ್ತಿಕ್ ಸರ್ ನಮಸ್ಕಾರ ಸರ್ ಯಾವ ಏರಿಯಾ ತಮ್ಮದು ಸರ್ ನಮ್ಮದು ಬೆಂಗಳೂರು ಜೆಪಿ ನಗರ ಸರ್ ಎಲ್ಲಿ ಬೆಂಗಳೂರು ಜೆಪಿ ನಗರ ಬೆಂಗಳೂರು ಜೆಪಿ ನಗರ ಜೆಪಿ ನಗರ ಯೆಸ್ ನಿಮ್ಮಲ್ಲಿ ಯಾವದರ ಸೀಲ್ ಡೌನ್ ಪ್ರದೇಶಗಳು ಇದೆ ಸರ್ ಜೆಪಿ ನಗರ ಫಿಟ್ ಓಕೆ ಸೀಲ್ ಡೌನ್ ಆಗಿದ್ಯಾ ಅಂದ್ರೆ ನಾವು ಬೋರ್ಡ್ ಆಗಿದೆ ನಮ್ಮ ಬೋರ್ಡ್ ಆಗಿಲ್ಲ ಅಲ್ಲ ನಿಮಗೆ ಏನು ತೊಂದ್ರೆ ಇಲ್ಲ ಸೀಲ್ ಡೌನ್ ಪ್ರದೇಶದಲ್ಲಿ ಇದ್ದರೂ ಫೋನ್ ಅಲ್ಲಿ ಮಾತಾಡೋಕ್ಕೂ ಭಯ ಪಡ್ತಿದ್ರಲ್ಲ ನೀವು ಇಲ್ಲ 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 ಬೋರ್ಡ್ ಆಗಿದೆ ಇನ್ನೊಂದು ಲಾಕ್ ಡೌನ್ ಮಾಡಬೇಕು ಅಂತ ಅನ್ಸುತ್ತಾ ತಮಗೆ ಖಂಡಿತ 100% ಈಗ ಅವಶ್ಯಕತೆ ಇದೆ ಸರ್ ಸರ್ ಜನ ಜನ ಬೀದಿಗೆ ಬಂದು ಬಿಡ್ತಾರೆ ಸರ್ ದುಡಿಮೆ ಇಲ್ಲದೆ ಇನ್ನೊಂದು ಲಾಕ್ ಡೌನ್ ಮಾಡಿದ್ರೆ ಸರ್ ಒಂದು ಸರ್ಕಾರ ಒಂದು ರೂಲ್ಸ್ ಮಾಡಬೇಕು ಸರ್ ಅದು ಹೇಳ್ತಿದ್ದೆ ಸರ್ ಸರ್ಕಾರ ಒಂದು ನಿಯಮ ಮಾಡಬೇಕು ಸರ್ ನಿಮ್ಮ ಧ್ವನಿ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಅಲ್ಲ ಸರ್ಕಾರ ಒಂದು ಪ್ಲಾನ್ ಮಾಡಬೇಕು ಸರ್ ಹಾ ಹೇಗೆ ಅಂದ್ರೆ ಲಾಕ್ ಡೌನ್ ಹಿಂದಿನಿಂದಲೇ ಜಾರಿ ಅನ್ನೋ ಒಂದು ಕಾಯ್ದೆನ ಓಕೆ 4-5 ದಿನ ಟೈಮ್ ಡೇಟ್ ಕೊಡಬೇಕು ಸರ್ ಓಕೆ 4-5 ದಿನದ ನಂತರ ಇಂಥ ಡೇಟ್ ನಿಂದ ಲಾಕ್ ಡೌನ್ ಶುರುವಾಗುತ್ತೆ ಅಂತ ಘೋಷಣೆ ಮಾಡಬೇಕು ಅಂತ ನಮ್ಮಪ್ಪ ಅಲ್ಲಿದ್ದ ನಮ್ಮ ಮಗ ಇಲ್ಲಿದ್ದ ನನ್ನ ತಂಗಿ ಇಲ್ಲಿದ್ದೋ ಸರ್ಕಾರ ಎಷ್ಟೊಂದು ನೀವು ಲಾಠಿ ಹಿಡ್ಕೊಂಡು ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯನಾ ಕೊರೋನಾ ಇದೆ ಅಂತ ಎಲ್ಲರಿಗೂ ಗೊತ್ತಲ್ವಾ ಕರ್ನಾಟಕದಲ್ಲಿ ನಂಬರ್ ಹೆಂಗ್ ಏರ್ತಾ ಇದೆ ಬೆಂಗಳೂರಿನಲ್ಲಿ ಹೆಂಗ್ ಏರ್ತಾ ಇದೆ ಅನ್ನೋದು ಗೊತ್ತಲ್ವಾ ಹೊರಗಡೆ ಬಂದ್ ಮಾರ್ಕೆಟ್ ಅಲ್ಲಿ ನೋಡಿ ಒಂದ್ ಚೂರಾದ್ರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾರ ಅಂತ ಇಲ್ಲ ಸರ್ ಬಂದ್ ನೋಡಿ ಎಷ್ಟು ಜನ ಮಾಸ್ಕ್ ಹಾಕೊಂಡು ಹೊರಗಡೆ ಬರ್ತಾ ಇದಾರೆ ಅಂತ ಸರ್ ಮಾಸ್ಕ್ ಹಾಕಲ್ಲ ಸರ್ ನಾವು ಕೆಲವು ಸರಿ ಜೋಬಲ್ಲಿ ಒಂದ 20-30 ಮಾಸ್ಕ್ ಕೈಲಿ ಇಡ್ಕೊಂಡು ಜೋಬಲ್ಲಿ ಇಡ್ಕೊಂಡು ಇರ್ತೀನಿ ನಾನು ಅಲ್ಲ ಹಂಗಿದ್ರೆ ನೀವು ಸರ್ಕಾರ ಲಾಕ್ ಡೌನ್ ಮಾಡ್ಲಿ ಸರ್ಕಾರ ಏನ್ ಮಾಡಬೇಕು ಅದನ್ನ ಮಾಡ್ಲಿ ನಾವು ಹೆಂಗಿರ್ಬೇಕು ಹಂಗೆ ಇರ್ತೀವಿ ಅಂದ್ರೆ ಇದೇನು ನಿಯಂತ್ರಣಕ್ಕೆ ಬರೋದಲ್ಲ ಸರ್ ಅಲ್ಲ ಸರ್ ಅವರು ದಿಢೀರ್ ಹಿಂದಿನಿಂದ ಈ ರಾತ್ರಿಯಿಂದ ಅಂತಾರೆ ಅದು ನಮಗೆ ಪ್ರಾಬ್ಲಮ್ ಆಗೋದು ಓಕೆ ನನಗೆ 3-4 ದಿನ ಟೈಮ್ ಕೊಡಿ ಪ್ರತಿಯೊಬ್ಬರು ಕೊಡಿ ಕಾರಣ ಹೇಳಕ್ ಆಗೋದಿಲ್ಲ ನನಗೆ ನನ್ನ ಮಗ ಆಸ್ಪತ್ರೆಯಲ್ಲಿ ಇದ್ದ ತಂಗಿ ಅಲ್ಲಿ ಇದ್ಲು ಅಂತ ಹೇಳಕ್ ಆಗಲ್ಲ ಓಕೆ ವಾಟ್ ಇನ್ನೊಂದು ಲಾಕ್ ಡೌನ್ ಪರವಾಗಿದ್ದೀರಿ ತಾವು ಲಾಕ್ ಡೌನ್ ಪರವಾಗಿಲ್ಲ ಸರ್ ಈಗ ಪರಿಸ್ಥಿತಿಗೆ ಒಂದು 20 ದಿನ ಇಲ್ಲ 10 ದಿನ 20 ದಿನ ಲಾಕ್ ಡೌನ್ ಖಂಡಿತ ಆದ್ರೆ ಖಂಡಿತ ಕಂಟ್ರೋಲ್ ಆಗುತ್ತೆ ಸರ್ ಈಗ ಬೇಕು ಸರ್ ಲಾಕ್ ಡೌನ್ ಎಸ್ ಥ್ಯಾಂಕ್ ಯು ಕಾರ್ತಿಕ್ ಅವರೇ ಸುವರ್ಣ ನ್ಯೂಸ್ ಜೊತೆ ಎಷ್ಟೊತ್ತು ಮಾತನಾಡಿದ್ದಕ್ಕೆ ಬಿಂದ್ಯಾ ಕುಂದಾಪುರದಿಂದ ನಮ್ಮ ಜೊತೆ ಲೈನ್ ನಲ್ಲಿ ಇದ್ದಾರೆ ನಮಸ್ಕಾರ ಬಿಂದ್ಯಾ ಅವರೇ ನಮಸ್ಕಾರ ನೆನಪಿದೆನಾ ಸರ್ ನಂದು ನೀವು ಹಿಂದೆ ಒಂದ್ಸಲ ಮಾತಾಡಿದ್ರಿ ಅನ್ಸುತ್ತಲ್ಲ ಹೌದು ಸರ್ ನೆನಪಿದೆಲ್ಲ ಥ್ಯಾಂಕ್ ಯು ಎಸ್ ಹೆಂಗಿದೆ ನಿಮ್ಮಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ಎಲ್ಲ ಹೊರಗಡೆ ಬಂದವ್ರು ಜಾಸ್ತಿ ಇದೆ ಅನ್ಸ್ತಾ ಇದೆ ಸರ್ ಆಕ್ಚುಲಿ ಅದೇ ನಿಮ್ಗೆ 2-2 ಸಲ ಕಾಲ್ ಸಿಗುತ್ತೆ ಸುಮಾರು ಜನ 10-15 ಸಲ ಟ್ರೈ ಮಾಡಿದ್ವಿ ಒಂದ್ಸಲ ಸಿಗ್ಲಿಲ್ಲ ಲೈನ್ ಅಂತಾರೆ ಅಲ್ಲ ನನ್ ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾರೆ ನಿಂಗ್ ಮಾತ್ರ ಕಾಲ್ ಯಾಕೆ ಸಿಗುತ್ತೆ ಅಂತ ನಂಗೆ ನಾವ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಪಟ್ಟ ಸಿಕ್ತರು ಓಕೆ ಸೊ ಹೊರಗಡೆಯಿಂದ ಬಂದವರಲ್ಲಿ ಪಾಸಿಟಿವ್ ಗಳು ಹೆಚ್ಚಿದೆ ತಮ್ಮಲ್ಲಿ ಸರ್ ಹೌದು ಸರ್ ನೀವು ನೋಡ್ತಿದ್ದೀರಾ ಆದ್ರೆ ಕುಂದಾಪುರ ಪಟ್ಟಣವ ಅಥವಾ ಅಕ್ಕಪಕ್ಕ ಯಾವ್ದಾದ್ರು ಹಳ್ಳಿನ ಇಲ್ಲ ಸರ್ ಪ್ರಾಪರ್ ಕುಂದಾಪುರ ಪ್ರಾಪರ್ ಕುಂದಾಪುರ ಓಕೆ ಓಕೆ ಇನ್ನೊಂದು ಲಾಕ್ ಡೌನ್ ಆಗಬೇಕು ಅಂತೀರಾ ಬಿಂದ್ಯಾ ಹೌದು ಸರ್ ಸ್ಟ್ರಿಕ್ಟ್ ಮತ್ತೆ ಅದು ಸಾಧಾರಣ ಆಗೋದಿಲ್ಲ ಓಕೆ ಸುಮ್ಮನೆ ಬಿಟ್ರೆ ಆಗೋದಿಲ್ಲ ಸ್ಟ್ರಿಕ್ಟ್ ಆಗಿ ಆಗ್ಬೇಕು ಅಂತ ನನ್ನ ಅನಿಸಿಕೆ ಸರ್ ಫಸ್ಟ್ ಅಂದ್ರೆ ಬಾರ್ಡರ್ ಕ್ಲೋಸ್ ಮಾಡ್ಬೇಕು ಅನ್ನೋದು ಒಂದು ನಂದು ಅನಿಸಿಕೆ ಯಾಕಂದ್ರೆ ಫಸ್ಟ್ ನೀವು ಬಾರ್ಡರ್ ಕ್ಲೋಸ್ ಮಾಡಿದ್ರೆ ನಮ್ಮಲ್ಲಿ ಇರುವಂತದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ರೆ ನಾವು ಕೊನೆಗ್ ಬೇರೆಯವ್ರು ಬಂದವರನ್ನ ಬೇಸಿಕಲಿ ಬಾರ್ಡರ್ ಹೇಳ್ತಾ ಇರೋದು ಮಹಾರಾಷ್ಟ್ರದ ಬಾರ್ಡರ್ ಮಹಾರಾಷ್ಟ್ರ ಪಾಪ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ತಮಿಳ್ನಾಡು
ಆಮೇಲೆ ಆಂಧ್ರದಿಂದ ಎಲ್ಲ ಕಡೆಯಿಂದ ಬರ್ತಾರಲ್ಲ ಸರ್. ಆಯ್ತು, ಈಗ ನಿಮ್ಮ 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 ಮನೆಯವರೇ ಯಾರಾದರೂ ಮಹಾರಾಷ್ಟ್ರದಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಬಾರ್ಡರ್ ಕ್ಲೋಸ್ ಮಾಡಿಬಿಡಿ, ಅವ್ರು ಯಾರು ಬರೋದು ಬೇಡ ಅಂತಿದ್ರ? ಹಾಗಲ್ಲ ಸರ್, ಬಾರ್ಡರ್ ಕ್ಲೋಸ್ ಮಾಡಿ ಅಂತ ನಮ್ಮ ಮನೆಯವರು ಇದ್ದಾರೆ ಸರ್ ಮಹಾರಾಷ್ಟ್ರದಿಂದ ಆ ಕಡೆ, ನಾನು ಮಳೆಗೆ ಮಾತಾಡಿದ್ದೇನೆ ಅವ್ರ ಹತ್ರ. ಹಾಗಲ್ಲ, ಈಗ ಸದ್ಯದಲ್ಲಿ ಪರಿಸ್ಥಿತಿ ಅಂದ್ರೆ ನಾನು ಬ್ಯಾಂಗ್ಳೂರಿಂದ ಹೇಳ್ತಾ ಇರೋದು, ನಮ್ಮ ಪರಿಸ್ಥಿತಿ ನಂಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಹದಗಟ್ಟಿದೆ ಅಂತೇಳಿ, ತುಂಬಾನೇ ಹೋಗಿರ್ಬೋದು. ಆದ್ರೆ ಬ್ಯಾಂಗ್ಳೂರ್ನಲ್ಲಿ ನೋಡಕ್ ಹೋದ್ರೆ ನಂಗೆ ಅನ್ಸುತ್ತೆ ಅವ್ರದ್ದು ಬೆಡ್ಡೆ ಇಲ್ಲ ಅಂತ ನೀವು ಬೆಳಿಗ್ಗೆ ಇಂಪ್ಯಾಕ್ಟ್ ಅಲ್ಲಿ ತೋರಿಸಿದ್ರಿ ಸರ್, ನಿಮ್ದೇ ಚಾನಲ್ ಅಲ್ಲಿ ನೋಡಿದೆ ನಾನು ಪರಿಸ್ಥಿತಿ ಗಂಭೀರ ಇದೆ ಬೆಂಗಳೂರಲ್ಲಿ. ಹಾ, ಬೆಡ್ ಇಲ್ದಿದ್ದಾಗ ಬೇರೆಯವರನ್ನ ಕರ್ಕೊಂಡು ಬಂದು ಅವರನ್ನ ಟ್ರೀಟ್ ಮಾಡ್ಬೇಕಾದ್ರೆ ಕಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್ ನಂದು. ಕರೆಕ್ಟ್, ಗೊತ್ತಾಯ್ತು ಅಲ್ವಾ? ಅವಾಗ ಅಕೌಂಟ್ ಮಾಡಿದಾಗ ನಮ್ದೊಂದು ಕ್ಲಿಯರ್ ಮಾಡ್ಕೊಂಡ್ರೆ, ಅಂದ್ರೆ ನಮ್ದು ಇದ್ದವರನ್ನೆಲ್ಲ ನಾವು ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರು ಬರೋದನ್ನ ಕೊನೆಕ್ಟ್ ಅಂತ ಟ್ರೀಟ್ಮೆಂಟ್ ಕೊಡಕ್ ಕರೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ಅಷ್ಟೇ. ಮೇ 14ನೇ ತಾರೀಕು ಹೊರ ರಾಜ್ಯದವರು ಬರೋದಕ್ಕೆ ಪರ್ಮಿಷನ್ ಸಿಕ್ತು. ಹೌದು ಸರ್, ಹೌದು ಸರ್. ಅವಾಗ ಏಕಾಏಕಿ ಏರೋದಕ್ಕೆ ಶುರುವಾಗಿದೆ ಸರ್. ಅವಾಗ ಏಕಾಏಕಿ ನಂಬರ್ಗಳು ಏರೋದಕ್ಕೆ ಶುರುವಾಗಿದ್ದು 6,000 ಕರ್ನಾಟಕದಲ್ಲಿ ನಂಬರ್ ಇದ್ದಾಗ ನನಗೆ ನೆನಪಿದೆ, 4,000 ಮಹಾರಾಷ್ಟ್ರದಿಂದ ಬಂದಂತವರು ಪಾಸಿಟಿವ್ ಇತ್ತು. ಹೌದು ಸರ್, ತುಂಬಾ. ಆ ಟೈಮ್ನಲ್ಲಿ ನಿಮ್ಮ ಪ್ರದೇಶದ ಕೆಲವು ರಾಜಕಾರಣಿಗಳು ಮಹಾರಾಷ್ಟ್ರ, ಗೊತ್ತಲ್ವಾ ನಿಮ್ಗೆ? ಗೊತ್ತಿದೆ ಸರ್, ಎಲ್ಲ ತುಂಬಾ ಜನ ಹೇಳಿದ್ರು ಸರ್ ಅದ್ರ ಬಗ್ಗೆ ಸಮೇತ ಗೊತ್ತಾಗಿದೆ. ಆಕ್ಚುಲಿ ನಮ್ DC ತುಂಬಾ ಒಳ್ಳೆಯವರು ಇದಾರೆ ಸರ್, ಅವರು ಅವ್ರದಕ್ಕೆ ಈಗ ಅದು ಇಂಟರ್ಫೇರ್ ಆಗಿ ಅವ್ರಿ ಪಾಪ ಕೈ ಕಟ್ಟಾಕ್ದಂಗಾಯ್ತು. ಹೌದು ಹೌದು. ಸೊ ನಮ್ಗೆ ನಾವು ಮಾತಾಡ್ತೀವಿ ಸರ್, ನಾವು ಮಾತಾಡಿ ಲೋಕಲ್ ಜನ ಮಾತಾಡಿದ್ರೆ ಏನ್ ಯೂಸ್ ಇದೆ ಸರ್ ಇದ್ರಲ್ಲಿ? ಏನು ಇಲ್ಲ, ನೀವು ಚೆನ್ನಲ್ ಅವ್ರು ಇಷ್ಟು ಮಾಡ್ಬೇಕೇನೋ ಅಂತ ನಡೀತಾ ಇದೇನೇನೋ ಗಾಡಿ ಅಂತ ಇದೆ ನಂಗೆ. ಒಂದೊಂದ್ಸಲ ನಾವೇ ಬಯಸ್ಕತ್ತೀವಲ್ಲ, ವಿನಾಕಾರಣ ಹೆದರಿಸ್ತಾ ಇದ್ದೀರಿ ನೀವು ಜನರನ್ನ ಅಂತ. ಸರ್, ನಿಮ್ದೊಂದು ಟಾಕ್ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ, ಅವಾಗ ತುಂಬಾ ಜನ ನಿಮ್ ಬಗ್ಗೆ ಹಾಕಿದ್ರು ಸರ್, ನಾನು ಅವಾಗ ಅದ್ರೊಳಗೆ ಹಾಕಿದೆ ಬಿ ಸೇಫ್ ಅಂತ ಹೇಳಿ ಸರ್. ನಿಮ್ಗೆ ನೋಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ, ನಿಮ್ ಬಗ್ಗೆ ಹೇಳ್ತಾ ಇರೋ ಸರ್ ಪರ್ಸನಲಿ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬಿಂದಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎರಡನೇ ಕಾಲರ್ ಕೂಡ ಕಂಪ್ಲೀಟ್ ಸ್ಟ್ರಿಕ್ಟ್ ಲಾಕ್ ಡೌನ್ ಪರವಾಗಿದ್ದಾರೆ. ಮಂಜುನಾಥ್ ಬೆಂಗಳೂರಿನಿಂದ ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಎಲ್ಲಿ ಮನೆ? ನಮ್ದಿದೆ ಗೊಲ್ರಟ್ಟಿ ಇಂದ ಸರ್. ಗೊಲ್ರಟ್ಟಿ ಹ್ಞೂ ಸರ್. ನಿಮ್ಮ ಮನೆ ಅಕ್ಕಪಕ್ಕ ಯಾವ್ದಾರು ಸೀಲ್ ಡೌನ್ ಏರಿಯಾಗಳು? ಯಾವ್ದಿಲ್ಲ ಸರ್, ನಮ್ ಮನೆ ಅಕ್ಕಪಕ್ಕ ಯಾವ್ದಿಲ್ಲ ಸರ್. ಹಂಗಿದ್ರೆ ಬಿಂದಾಸ ಓಡಾಡ್ಕೊಂಡಿರ್ಬೋದಲ್ಲ? ಏ ಹಂಗೇನಿಲ್ಲ ಸರ್, ಎಲ್ಲೂ ಆಚೆನು ಹೋಗಲ್ಲ. ಹ ಅಂದ್ರೆ ಇವಾಗ ಸದ್ಯ ಲಾಕ್ಡೌನ್ ಬೇಡ ಅಂತ. ಏನ್ ಬೇಡ ಅಂತ? ಲಾಕ್ಡೌನ್ ಮಾಡಬೇಡಿ ಅಂತ. ಮಾಡಬೇಡಿ ಅಂತ? ಮಾಡಬೇಡಿ ಅಂತ. ಓಕೆ, ಮತ್ತೆ ಹೆಂಗೆ ಸರ್ ಕೊರೋನಾ ನಿಯಂತ್ರಣಕ್ಕೆ ಬರೋದು? ಸರಿ ಇವಾಗ ಅದು ಸರಿ ಸರ್, ಇವಾಗ ಕೊರೋನಾ ನಿಯಂತ್ರಣಕ್ಕೆ ಬರೋದು ಸರಿ. ಇವಾಗ ಏನು ಗೊತ್ತಾ, ಇವಾಗೆಲ್ಲ ಲಾಕ್ಡೌನ್ ಮಾಡ್ಬಿಟ್ರೆ ಕೂಲಿ ಕೆಲ್ಸಕ್ಕೋರ್ಗೆಲ್ಲ ಬಹಳ ತೊಂದರೆ ಆಗುತ್ತಲ್ವಾ ಸರ್. ಕೂಲಿ ಇವಾಗ ದಿನ ಡೈಲಿ ದುಡ್ದು ಮಾಡ್ಬಿಟ್ಟು ಅವತ್ತೇ ಊಟ ಮಾಡೋರು ಇರ್ತಾರಲ್ವಾ, ಅವ್ರಿಗೆಲ್ಲ ಬಹಳ ತೊಂದರೆ ಅಲ್ವಾ? ಅವ್ರಿಗೆಲ್ಲ ಒಂದೇನಾದ್ರು ಪರಿಹಾರ ಕೊಟ್ರೆ ಬೇಕಾದ್ರೆ ಮಾಡ್ಬೋದು, ಅಲ್ಲಿ ಗಂಟ ಹೆಂಗ್ ಮಾಡೋದು? ಅವರಿಗೆ ತುಂಬಾ ತೊಂದರೆ ಆಗುತ್ತೆ ಹೌದು ಸರ್, ಬಟ್ ಜನ ಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇಲ್ವಲ್ಲ? ಕರೆಕ್ಟ್ ಆಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ, ಕರೆಕ್ಟ್ ಆಗಿ ಸ್ಯಾನಿಟೈಸರು ಹ್ಯಾಂಡ್ ವಾಶ್ ಯೂಸ್ ಮಾಡಿದ್ರೆ, ಮಾಸ್ಕ್ ಹಾಕೊಂಡು ಓಡಾಡಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಯಾವ್ಯಾವ ಮಾಡುವಂತ ಬೇಜವಾಬ್ದಾರಿತನಕ್ಕೆ ಇಡೀ ರಾಜ್ಯ ಬೆಲೆ ತರಬೇಕಲ್ವಾ ಸರ್? ಇವಾಗ ಬಿಲ್ಡಿಂಗ್ ವರ್ಕ್ ಮಾಡೋರೆಲ್ಲ ಇವಾಗ ಸ್ಯಾನಿಟೈಸರ್ ಅವೆಲ್ಲ ಬಳಕೆ ಮಾಡಕ್ ಆಗಲ್ವಾ ಸರ್? ಇವಾಗ ಬಿಲ್ಡಿಂಗ್ ವರ್ಕ್ ಮಾಡೋರು ಈ ಸ್ಯಾನಿಟೈಸರ್ ಯೂಸ್ ಮಾಡೋದು ಅವೆಲ್ಲ ಆಗಲ್ಲ, ಆಗದೆ ಇರೋದು ಸರ್. ಆಗದೆ ಇರೋದಲ್ಲ ಸರ್, ಬದುಕಬೇಕು ಅಂದ್ರೆ ಮಾಡಬೇಕು ಅಲ್ವಾ? ಇವಾಗ ಇವಾಗೆಲ್ಲ ಲಾಕ್ ಡೌನ್ ಮಾಡ್ಬಿಟ್ರೆ ಅವೆಲ್ಲ ಯಾವ್ದು ಕೆಲ್ಸನೇ ಇಲ್ವಾ? ಲಾಕ್ ಡೌನ್ ಮಾಡಬಾರದು ಅಂತೀರಿ, ಲಾಕ್ ಡೌನ್ ಮಾಡಬಾರದು ಅಂದ್ರೆ ಜನ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಅಲ್ವಾ? ಗೊಲ್ರಟ್ಟಿ ಅಲ್ವಾ ನಿಮ್ದು? ಗೊಲ್ರಟ್ಟಿ ಅಲ್ವಾ? ಯಾವ್ದಾದ್ರು ಸಾಯಂಕಾಲ ತರಕಾರಿ ಮಾರ್ಕೆಟ್ ಅಲ್ಲಿ ಹೆಂಗ್ ನಿಂತ್ಕೊಂಡಿರ್ತಾರೆ ಜನ? ಹೋಗಿ ನೋಡ್ಕೊಂಡ್ ಬನ್ನಿ ಒಂದ್ಸಲ. ತರಕಾರಿ ಮಾರ್ಕೆಟ್ ಅಲ್ಲಿ ನಿಂತಿರ್ತಾರೆ, ಏನ್ ಮಾಡಕ ಅದಕ್ಕೆ ಏನ್ ಮಾಡಕ ನಿಂತಿರ್ತಾರೆ. ತಾನೇ ಅದು ಈ ಕೂಲಿ ಕೆಲಸ ಮಾಡೋರಿಗೆ ಬಹಳ ತೊಂದರೆ ಆಗುತ್ತೆ ಅಂತ. ಕೂಲಿ ಕೆಲಸ ಮಾಡೋರ್ಗಲ್ಲ ಸರ್, ಪ್ರತಿಯೊಬ್ಬರಿಗೂ ಲಾಕ್ ಡೌನ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಮಸ್ಯೆನೆ ಮಾಡೋದು. ಹಂಗಾರೆ ಇವಾಗ ಬಡವ್ರಿಗೆ ಏನ್ ಮಾಡೋದು? ಹಂಗಾರೆ ಬಹಳ ತೊಂದರೆ ಆಗಲ್ವಾ ಬಡವ್ರಿಗೆ? ತುಂಬಾ ತೊಂದರೆ ಆಗುತ್ತೆ. ಆ ತೊಂದರೆ ಆಗಬಾರ್ದು, ಇನ್ನೊಂದು ಲಾಕ್ ಡೌನ್ ಆಗಬಾರ್ದು ಅಂದ್ರೆ ಜನ ಎಚ್ಚರಿಕೆಯಿಂದ ಇರಬೇಕು. ಜನ ಎಚ್ಚೆತ್ತುಕೊಳ್ತಾರೆ ಇವಾಗ, ಲಾಕ್ ಡೌನ್ ಮಾಡಿಲ್ಲ ಅಂದ್ರೆ ಎಚ್ಚೆತ್ತಿರೋದು ಸರ್. ಲಾಕ್ ಡೌನ್ ಮಾಡ್ಲಿ ಬಿಡ್ಲಿ ಸರ್, ಎಚ್ಚರಿಕೆಯಿಂದ ಇರಬೇಕು. ಲಾಕ್ ಡೌನ್ ಆಗ್ಲಿ ಅನ್ನೋದು ಆಗ್ರಹ ಅಲ್ಲ, ಜನ
ಕರೆಕ್ಟ್ ಆಗಿ ಹ್ಯಾಂಡ್ ವಾಶು, ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟನ್ಸಿಂಗು, ಮಾಸ್ಕ್ ಇಷ್ಟು ಮೇಂಟೈನ್ ಮಾಡಿಬಿಟ್ಟಿದ್ರೆ ಸಂಖ್ಯೆ ಹಿಂಗೆ ಆಗ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ 9,399 ಪಾಸಿಟಿವ್. ಜನ ಜವಾಬ್ದಾರಿಯಿಂದ, ಇನ್ನಷ್ಟು ಜವಾಬ್ದಾರಿಯಿಂದ ವರ್ತನೆ ಮಾಡಿದರೆ ಹಿಂಗೆ ಆಗ್ತಿರಲಿಲ್ಲ. ಹಿಂಗಾಗಿದೆ. ಈಗಲಾದರೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕಲ್ಕಳಿ ಅನ್ನೋದು ನಮ್ಮ ಮನವಿ. ಲಾಕ್ಡೌನ್ ಆಗಬಾರದು ಅಂದರೆ ಎಚ್ಚರಿಕೆಯಿಂದ ಇರಬೇಕು. ಕಾಂಚನ ಬೆಂಗಳೂರಿನಿಂದ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಕಾಂಚನ ಅವರೇ. ನಮಸ್ಕಾರ ಸರ್. ಯಾವ ಏರಿಯಾ ತಮ್ಮದು? ಸರ್ ಬೆಂಗಳೂರಿಂದ ಮಾತಾಡ್ತಿರೋದು. ಬೆಂಗಳೂರಲ್ಲಿ ಬೊಮ್ಮನಹಳ್ಳಿ. ಏನ್ ಮಾಡ್ಕೊಂಡಿದ್ದೀರಿ ಕಾಂಚನ ಅವರೇ? ಸರ್ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದೀವಿ. ಟೀಚಿಂಗ್ ಫೀಲ್ಡ್? ಪ್ರೈವೇಟ್ ಸ್ಕೂಲಾ? ಹೌದು ಹೌದು. ತುಂಬಾ ಕಷ್ಟ ಆಗಿರಬೇಕು ಜೀವನ. ತುಂಬಾ ಕಷ್ಟ ಆಗಿದೆ ಸರ್. ಬಟ್ ಏನೋ ಕ್ಲಾಸಸ್ ಎಲ್ಲ ನಾವು ಆನ್ಲೈನ್ ಅಲ್ಲೇ ಮಾಡ್ತಾ ಇದೀವಿ. ಪಾರ್ಷಿಯಲ್ ರಿಸಲ್ಟ್ ಒಳ್ಳೆ ಚೆನ್ನಾಗಿ ಆಗ್ತೇವೆ ಅಂತಾನೂ ಅಲ್ಲ, ಇಲ್ಲ ಅಂತೇನೂ ಇಲ್ಲ. ಓಕೆ. ಆದ್ರೆ ಈಗ ಲಾಕ್ಡೌನ್ ಅಂತ ಮತ್ತೆ ಆದ್ರೆ ತುಂಬಾ ತೊಂದರೆ ಆಗ್ತಿರೋದು ತುಂಬಾ ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥವ್ರು, ಅವತ್ತೇ ದುಡ್ಕೊಂಡು ಅವತ್ತೇ ತಿಂತಕ್ಕಂಥ ಜನರು, ಅವ್ನು ಹೆಚ್ಚು ಕರೋನಾ ಇಂಪ್ಯಾಕ್ಟ್ ಆಗ್ತಿರೋದು ಅವರೇ ಅಂತ ನನ್ಗನ್ಸುತ್ತೆ ಇವಾಗ. ಇಲ್ಲ ಹಂಗಂತಲ್ಲ, ಅದನ್ನ ಹೇಳಕ್ ಆಗಲ್ಲ ನಾವು. ಅದಕ್ಕಾಗಿ ಒಂದು ಸರ್ವೆ ಮಾಡೋದಕ್ಕೆ ಆಗೋದಿಲ್ಲ. ಆರ್ಥಿಕ ಸ್ಥಿತಿ ಯಾವ್ಯಾವ ಮಟ್ಟದಲ್ಲಿ ಇರೋರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊರೋನಾ ಬಂದಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಅವೇರ್ನೆಸ್ ಅವರಲ್ಲಿ ಜಾಸ್ತಿ ಇದೆ ಅಂತ ನನ್ನ ಅಬ್ಸರ್ವೇಷನ್ ಕಾಂಚನ ಅವರೇ. ವಿನಾಕಾರಣ ಓಡಾಡಲ್ಲ, ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನೋಂಗ್ ಇರ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಉಳಿದೆಲ್ಲರಿಗಿಂತಲೂ ಹೆಚ್ಚಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ರು ತುಂಬಾ ಮಾಡ್ತಾ ಇದ್ರು ಕೂಡ ತುಂಬಾ ಜನ ಇವಾಗ ಬಲಿ ಆಗ್ತಾ ಇದಾರೆ ಅದಕ್ಕೆ. ಹೌದು, ಕೊರೋನಾಗೆ ತುಂಬಾ ಬಲಿ ಆಗ್ತಾ ಇದಾರೆ. ಸೊ ನನ್ನ ಪ್ರಕಾರ ಲಾಕ್ ಡೌನ್ ಮಾಡಿದ್ರೆ ತುಂಬಾ ಪರಿಣಾಮ ಆಗೋದು ಅವುಗಳ ಮೇಲೆ. ಅವ್ರಿಗೆ ಒಂದು ಸೂಕ್ತವಾದಂತ ಒಂದು ಪರಿಹಾರನೋ ಅಥವಾ ರೆಮಿಡೀಸ್ನ ತಗೊಂಡು ಮತ್ತೆ ಒಂದು 15 ಡೇಸ್ ವರೆಗೂ ಲಾಕ್ ಡೌನ್ ಮಾಡಿದ್ರೆ ಮತ್ತೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ಗನ್ಸುತ್ತೆ. ಅಟ್ಲೀಸ್ಟ್ ಒಂದು ಲೆವೆಲ್ ಕಂಟ್ರೋಲ್ ಬರುತ್ತೆ ಅಂತ ನನ್ಗನ್ಸುತ್ತೆ. ಮೇಡಮ್, ಲಾಕ್ ಡೌನ್ ಪರಿಣಾಮಕಾರಿ ಆಗಬೇಕು ಅಂದ್ರೆ ಜನ ಜವಾಬ್ದಾರಿಯಿಂದ ವರ್ತಿಸಬೇಕು. ಜವಾಬ್ದಾರಿಯಿಂದ ಇರಬೇಕಾಗಿದೆ. ಸೊ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮಾಹಿತಿಗಳನ್ನ ಕ್ರಮಗಳನ್ನ ತಗೋಬೇಕು ಅಂತ ನನ್ಗನ್ಸುತ್ತೆ. ಸರ್ಕಾರ ಅದಕ್ಕೆ ಸೂಕ್ತವಾದಂತ ಮಾಹಿತಿಗಳನ್ನ ತಗೋಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ಒಂದು ಆಕ್ಷನ್ ಪ್ಲಾನ್ ಗಳನ್ನ ಮಾಡಬೇಕು. ಈಗ ದೇಶದಾದ್ಯಂತ ಇಷ್ಟು ದಿನಗಳ ಲಾಕ್ಡೌನ್ ಇತ್ತಲ್ಲ. ಹೌದೌದು. ಆ ಟೈಮ್ನಲ್ಲಿ ಇನ್ನೊಂದು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಿದ್ದರೆ, ಅದರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಎಷ್ಟೋ ಜನ ಇದಾಗ್ತಿರ್ಲಿಲ್ಲ. ನೋಡಿ, ನೀವು ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಓಡಾಡೋದಕ್ಕೆ ಪಾಸ್ಗೆ ಎಷ್ಟು ಜನ ಅಪ್ಲೈ ಮಾಡಿದ್ರು ಅಂತ ನಿಮಗೆ ಗೊತ್ತಾದ್ರೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಸರ್ಕಾರ ಏನೋ ಲಾಕ್ಡೌನ್ ಮಾಡುತ್ತೆ, ಆ ಟೈಮ್ನಲ್ಲಿ ನಾವು ಓಡಾಡೋದಕ್ಕೆ ಪಾಸ್ ಇಟ್ಕೊಳ್ಳೋದು ಪ್ರಿವಿಲೇಜ್ ಅನ್ನೋ ಪರಿಸ್ಥಿತಿ ಬಂದಿತ್ತು ಬೆಂಗಳೂರಿನಲ್ಲಿ. ಹೌದೌದು ಸರ್. ಈಗ ನಂದು ಅನಿಸಿಕೆ ಅಂದ್ರೆ ಸಂಪೂರ್ಣ ಲಾಕ್ಡೌನ್ ಮಾಡಿ ತುಂಬಾ ಅತ್ಯವಶ್ಯಕ ಅವಶ್ಯಕತೆಗಳಿಗೆ ಮಾತ್ರ ಅನುಕೂಲ ಕೊಟ್ಟು ಈವನ್ ಹಂತ ಪಾಸ್ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಪ್ರಿಕಾಷನ್ಸ್ ಗಳನ್ನ ತಗೊಂಡು ಒಂದು ಲಾಕ್ಡೌನ್ ಮಾಡಿದ್ರೆ ಇನ್ನೇನಾದ್ರೂ ಕಂಟ್ರೋಲ್ ಬರಕ್ಕೆ ಸಾಧ್ಯನಾ ಅಂತ ನನ್ನ ಅನಿಸಿಕೆ ಒಂದು. ಎರಡನೇದಾಗಿ ಜನಗಳೇ ತಾವಿಸ್ಕೋಬೇಕು, ಇದು ಅತ್ಯವಶ್ಯಕವಾಗಿ ಅನುಸರಿಸಲೇಬೇಕಾದಂತ ಒಂದು ವಿಧಾನ. ಜನಗಳ ಬಗ್ಗೆ ಎಚ್ಚೆತ್ಕೋಬೇಕು. ನನ್ನ ಅಭಿಪ್ರಾಯದಲ್ಲಿ ಜನ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡರೆ ಲಾಕ್ಡೌನ್ ಅವಶ್ಯಕತೆ ಬರೋದಿಲ್ಲ. ಇಲ್ಲ ಅಲ್ವಾ? ಲಾಕ್ಡೌನ್ ಅವಶ್ಯಕತೆ ಬರೋದಿಲ್ಲ ಜನ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡ್ರೆ. ಜನ ಎಚ್ಚೆತ್ತುಕೊಳ್ಳದೆ ಇದ್ರೆ ಒಂದಲ್ಲ 10 ಲಾಕ್ಡೌನ್ ಮಾಡಿದ್ರು ಹೊಳೆಯಲ್ಲಿ ಹೋಮ. ಹೌದಾ? ಅಲ್ವಾ? ಜನ ನಮ್ಗೆ ವೈರಸ್ ಬಗ್ಗೆ ಭಯ ಇಲ್ಲ, ಏನಾಗುತ್ತೋ ಆಗ್ಲಿ ಅನ್ನುವ ಮನಸ್ಥಿತಿಯಲ್ಲಿದ್ರೆ ಸರ್ಕಾರ ಲಾಕ್ಡೌನ್ ಮೇಲೆ ಲಾಕ್ಡೌನ್ ಮಾಡಿ ಬಾಯಿ ಬಡ್ಕೊಂಡ್ರು ಪ್ರಯೋಜನ ಇಲ್ಲ. ಒಂದು ಗುಂಪು ಆ ನಿಟ್ಟಿನಲ್ಲಿದ್ರೆ ಇನ್ನೊಂದು ಗುಂಪು ಕೂಡ ಅದಕ್ಕೆ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದೆ ಸರ್. ಅದು ಕೂಡ ನಾವು ನೋಡ್ಬೇಕಾಗಿದೆ. ನಿಜ ನಿಜ ನಿಜ. ತಮ್ಮ ಅಭಿಪ್ರಾಯದಲ್ಲಿ ದುಡಿಯುವ ವರ್ಗಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಅಂದ್ರೆ ಆರ್ಥಿಕ ಸಹಾಯದ ವ್ಯವಸ್ಥೆಯನ್ನ ಮಾಡಿ ಇನ್ನೊಂದು ಸುತ್ತಿನ ಲಾಕ್ಡೌನ್ ಆಗ್ಬೇಕು ಅಂತಿರ್ತಾವೆ. ಥ್ಯಾಂಕ್ ಯು ಕಾಂಚನ ಅವರೇ. ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಮತ್ತಷ್ಟು ಜನರ ಜೊತೆ ಮಾತಾಡ್ತೀನಿ. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗಳು ಕಾಣಿಸ್ತಾ ಇದೆ, ಕರೆ ಮಾಡಬಹುದು, ಮಾತನಾಡಬಹುದು. 9,399 10,000 ಇರೋದಕ್ಕೆ ತುಂಬ ದಿನಗಳ ಬೇಕಾಗೋದಿಲ್ಲ. ಕರ್ನಾಟಕದಲ್ಲಿ ಒಟ್ಟು ಸಂಖ್ಯೆ, ಬೆಂಗಳೂರಿನಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. 150 ಸಾವುಗಳು ದಾಖಲಾಗಿವೆ ಇದುವರೆಗೂ ಕರ್ನಾಟಕದಲ್ಲಿ ಒಟ್ಟು ಪತ್ತೆಯಾಗಿರುವಂಥದ್ದು. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ನಾನು, 9,399 ಏನು ಕರ್ನಾಟಕದಲ್ಲಿ ಸಂಖ್ಯೆಯನ್ನು ನೋಡ್ತಾ ಇದ್ದೀರಿ, ಇದು ಪತ್ತೆಯಾಗಿರುವ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ. ಪತ್ತೆಯಾಗದೆ ಇನ್ನೂ ಎಷ್ಟು ಜನ ಇದ್ದಾರೆ,
ಇವರ ಎಲ್ಲರ ಜೊತೆ ಪ್ರೈಮರಿ ಕಾಂಟ್ಯಾಕ್ಟಿಗೆ ಬಂದವರು ಯಾರು, ಸೆಕೆಂಡರಿ ಕಾಂಟ್ಯಾಕ್ಟಿಗೆ ಬಂದವರು ಯಾರು, ಅವರ ಪೈಕಿ ಎಷ್ಟು ಜನರಿಗೆ ವೈರಸ್ ಬಂದಿದೆಯೋ ಬಂದಿಲ್ವೋ ಇನ್ನೂ ತನಕ ಗೊತ್ತಿಲ್ಲ. ಪತ್ತೆಯಾಗಿರುವ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ಹತ್ತತ್ರ 10,000 ಇದೆ.